ರಾಜ್ಯ ಸರ್ಕಾರದಿಂದ ಪಠ್ಯ ಬದಲಾವಣೆ ವಿಚಾರ ಸರ್ಕಾರ ಯಾವಾಗಲೂ ವ್ಯಕ್ತಿಗಳ ಆಧಾರದಲ್ಲಿ ನಡೆಯುವುದಿಲ್ಲ ಸರ್ಕಾರ ನಡೆಯುವುದು ಶಾಸನದ ಆಧಾರದಲ್ಲಿ ಒಂದು ಸರ್ಕಾರ ಮಾಡಿದ ನಿರ್ಧಾರವನ್ನ ಮತ್ತೊಂದು ಸರ್ಕಾರ ಪರಿಶೀಲನೆ ಮಾಡದೆ ಬದಲು ಮಾಡುವುದು ಸರಿಯಲ್ಲ ಸಾರ್ವಜನಿಕವಾಗಿ ಇಂತಹ ಬೆಳವಣಿಗೆಗಳು ಗೌರವ ತರುವುದಿಲ್ಲ ಬನ್ನಂಜೆ ಗೋವಿಂದಾಚಾರ್ಯರ ಪಾಠವನ್ನ ವಾಪಸ್ ಪಡೆಯುತ್ತೇವೆ ಎನ್ನುವುದು ಖಂಡನಾರ್ಹ ಎಂದು ಉಡುಪಿಯಲ್ಲಿ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ವೈಚಾರಿಕ ವಿಚಾರದ ಮೇಲೆ ದ್ವೇಷಪೂರ್ಣವಾದ ರಾಜಕೀಯ ಮಾಡುತ್ತಿದೆ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕಾದ ಸರ್ಕಾರ ದ್ವೇಷ ಸಾಧನೆಗೆ ಮುಂದಾಗಿದೆ ಪಠ್ಯಪುಸ್ತಕದ ವಿಚಾರದಲ್ಲಿ ರಾಜಕಾರಣ ಮಾಡುತ್ತಿದೆ ಸರ್ಕಾರ ಸ್ಪಂದಿಸದಿದ್ದರೆ ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದರು ವ್ಯಕ್ತಿಗಳ ಆಧಾರದಲ್ಲಿ ನಡೆಯೋದಿಲ್ಲ ಬದಲಾಗಿ ಶಾಸನದ ಆಧಾರದಲ್ಲಿ ನಡೆಯುತ್ತೆ ಒಂದು ಸರ್ಕಾರ ಮಾಡಿರುವಂತ ನಿಯಮಗಳು ಮತ್ತೊಂದು ಸರ್ಕಾರ ಪರಿಶೀಲನೆ ಮಾಡದೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಅದು ಸಾರ್ವಜನಿಕವಾಗಿ ಗೌರವ ತರುವಂತ ವಿಚಾರಗಳಲ್ಲ ಬನ್ನಂಜೆ ಗೋವಿಂದಾಚಾರ್ಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿರುವಂತ ಪಾಠ ಅವರು ಮಾಡಿರುವಂತ ಅವರ ವಿಚಾರದಲ್ಲಿ ಮಾಡಿರುವಂತ ಪಾಠಕ್ಕೆ ಸಂಬಂಧಪಟ್ಟಂತೆ ಆ ಪಾಠವನ್ನು ವಾಪಸ್ ತೆಗೆಯುತ್ತೇವೆ ಅಂತ ಹೇಳುವಂತ ಸರ್ಕಾರದ ನಿಲುವು ಅತ್ಯಂತ ಖಂಡನಾರ್ಹ ಯಾಕಂದ್ರೆ 2009 ರಲ್ಲಿ ಯುಪಿಎ ಸರ್ಕಾರ ಬನ್ನಂಜೆ ಗೋವಿಂದಾಚಾರ್ಯ ಅಂತ ವಿದ್ವಾಂಸರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಿದೆ ಅವತ್ತು ಪದ್ಮಶ್ರೀ ಪ್ರಶಸ್ತಿನ ಪುರಸ್ಕಾರವನ್ನ ಪ್ರದಾನ ಮಾಡಿರುವಂತ ಬನ್ನಂಜೆ ಗೋವಿಂದಾಚಾರ್ಯರ ಪಾಠವನ್ನ ಇವತ್ತು ನಾವು ವಾಪಸ್ ಪಡೆಯುತ್ತೇವೆ ಅನ್ನೋದಾಗಲಿ ರಾಷ್ಟ್ರೀಯತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರೂರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಕೊಟ್ಟಿರುವುದನ್ನು ಗಮನದಲ್ಲಿ ಇಟ್ಟುಕೊಂಡ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಸಂಚಾಲಕರಾಗಿರುವಂತ ಹೆಡಗೇವಾರವರ ಪಾಠವನ್ನ ಅವರ ಭಾಷಣವನ್ನು ನಾವು ವಾಪಸ್ ಪಡೆಯುತ್ತೇವೆ ಅನ್ನೋದಾಗಲಿ ಭಾರತದ ಅಮರಪುತ್ರ ಅನ್ನುವಂತ ರಾಷ್ಟ್ರಭಕ್ತಿ ವಿಚಾರದಲ್ಲಿ ಸೂಲಿಬೆಲೆಯವರ ಪಠ್ಯಪುಸ್ತಕದ ಪಾಠವನ್ನು ವಾಪಸ್ ಪಡಿತೇವೆ ಅನ್ನೋದಾಗಲಿ ಕೇವಲ ವೈಚಾರಿಕ ವಿಚಾರದ ಮೇಲೆ ದ್ವೇಷಪೂರ್ಣವಾಗಿ ರಾಜ್ಯ ಸರ್ಕಾರ ಬಂದು ಪಠ್ಯಪುಸ್ತಕದಲ್ಲಿರುವಂತ ಪಾಠವನ್ನ ಹಿಂದಿನ ಸರ್ಕಾರ ಮಾಡಿದ್ರು ವಾಪಸ್ ಪಡಿತದೆ ಅನ್ನುವಂತದ್ದು ನಿಜಕ್ಕೂ ಖಂಡನಾರ್ಹ ವಿಚಾರ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕಾದ ಸರ್ಕಾರ ಇವತ್ತು ದ್ವೇಷಕ್ಕೆ ಕೈಕಿಕೊಂಡು ಪಠ್ಯಪುಸ್ತಕದ ವಿಚಾರದಲ್ಲಿ ಒಂದಷ್ಟು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ ಜನಾಭಿಪ್ರಾಯವನ್ನ ಸರ್ಕಾರ ಗಮನಿಸಬೇಕು ಎಲ್ಲ ವಿಚಾರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಅಗತ್ಯ ಬಿದ್ದಾಗಲೂ ಎಲ್ಲವೂ ಕೂಡ ಅಗತ್ಯ ಬಿದ್ದಾಗ